ಉಳ್ಳಾಲದ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಸರೋಜ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರವಿವಾರ ಆರೋಗ್ಯ ತಪಾಸಣಾ ಶಿಬಿರ ಬೆಳಿಗ್ಗೆ 9 ಮಧ್ಯಾಹ್ನ 12 ಗಂಟೆಯವರೆಗೆ ನಡೆಯಿತು. ಕಿವಿ ಮೂಗು ಗಂಟಲು ಮತ್ತು ಸ್ಲೀಪ್ ಆಪ್ನಿಯಾ ತಪಾಸಣಾ ಶಿಬಿರಕ್ಕೆ ತಜ್ಞ ಡಾಕ್ಟರ್ ಶ್ರೀಹರ್ಷ ತುಲಾಪುಲೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಜನರಿಗೆ ಉತ್ತಮ ಆರೋಗ್ಯ ನೀಡುವ ಕಲ್ಪನೆಯೊಂದಿಗೆ ಮುನ್ನುಗ್ಗುತ್ತಿರುವ ಸರೋಜ್ ಆಸ್ಪತ್ರೆ ಜನರಿಗೆ ಅನುಕೂಲವಾಗುವ ಉದ್ದೇಶದೊಂದಿಗೆ ಪ್ರತಿ ವಾರದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸುತ್ತಾ ಬಂದಿರುವ ಕಾರ್ಯ ಶ್ಲಾಘನೀಯ. ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳುವ ಮೂಲಕ ಇತರರಿಗೂ ಶಿಬಿರದ ಪ್ರಯೋಜನವನ್ನು ತಿಳಿಸುವ ಕಾರ್ಯ ಮಾಡಬೇಕಿದೆ ಎಂದರು. ತುಂಬಾ ಈ ಕೆಲವರು ಅವರಿಗೆ ರೋಗದ ಬಗ್ಗೆ ಗೊತ್ತಿರೋದಿಲ್ಲ, ಅಂತ ಈ ಶಿಬಿರಗಳಿಂದ ಅವರು ಬಂದು ಚೆಕ್ ಮಾಡೋದ್ರಿಂದ ಅಂತ ರೋಗಗಳ ಬಗ್ಗೆ ಅವರಿಗೂ ಗೊತ್ತಾಗುತ್ತೆ, ಮತ್ತೆ ಅದಕ್ಕೂ ನಾವು ಸಲಹೆಯನ್ನು ಕೊಡಬಹುದು. ಇಂಥದೊಂದು ಉತ್ತಮ ಶಿಬಿರವನ್ನು ನೀವು ಹಮ್ಮಿಕೊಂಡಿದ್ದೀರಿ ಸರ್. ಕಾರ್ಯಕ್ರಮದಲ್ಲಿ ಸರೋಜ್ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಗಜಾನನ ಪ್ರಭು, ಕಾಂಗ್ರೆಸ್ ಮುಖಂಡ ಡೆನಿಸ್ ರೆಹಮತುಲ್ಲಾ, ಮೇಟ್ರನ್ ಶಕುಂತಲಾ, ಸಿಬ್ಬಂದಿ ಕೆವಿನ್ ಉಪಸ್ಥಿತರಿದ್ದರು. ಶಿಬಿರದಲ್ಲಿ ಸುಮಾರು 300 ಹೆಚ್ಚು ಮಂದಿ ಶಿಬಿರದ ಲಾಭವನ್ನು ಪಡೆದುಕೊಂಡರು. ಆರಿಫ್ ಕಲ್ಕಟ್ಟಾ, ವಿ4 ನ್ಯೂಸ್, 24/7, ಉಳ್ಳಾಲ.